ಎಲ್ಲರಿಗು ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್. ನಾವು ಚಿಕ್ಕವರಿದ್ದಾಗ ಈ ರೀತಿ ಕ್ಯಾಂಡಿಗಳು ಅಂಗಡಿಗಳಲ್ಲಿ ಸಿಗ್ತಾ ಇತ್ತು. 50 ಪೈಸೆ ಒಂದ್ರಂಗೆ ನಮಗೆ ಕೊಡ್ತಾ ಇದ್ರು. ನಾವಿದನ್ನು ಡ್ರೈ ಜಾಮೂನ್ ಅಂತ ಕರಿತಾ ಇದ್ವಿ. ಒಂದೊಂದು ಸೈಡಲ್ಲಿ ಒಂದೊಂದು ರೀತಿ ಹೆಸರು ಇದಕ್ಕೆ. ಇವತ್ತು ಈ ಸ್ವೀಟನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಅಕ್ಕಿ ಹಾಗೆ 1/2 ಕಪ್ಪು ಉದ್ದಿನ ಬೇಳೆನ 1-4 ಅವರ್ಗಳಿಂದ ನೆನೆಸಿ ಇಟ್ಟಿದ್ದೀನಿ. ಇವಾಗ ಚೆನ್ನಾಗಿ ನೆಂದಿದೆ. ಇದನ್ನು ನಾನು ಒಂದು ಮಿಕ್ಸರ್ ಜಾರ್ ಒಳಗಡೆ ಟ್ರಾನ್ಸ್ಫರ್ ಮಾಡಿಕೊಂಡು ನುಣ್ಣಗೆ ರುಬ್ಕೊಂಡು ಬರ್ತೀನಿ. 1/2 ಟೀಸ್ಪೂನಷ್ಟು ನೀರು ಹಾಕಿ, ಜಾಸ್ತಿ ನೀರು ಹಾಕಿ ತೆಳುವಾಗಿ ಮಾಡ್ಕೊಳ್ಬೇಡಿ. ನೋಡಿ, ಇಷ್ಟು ನುಣ್ಣಗೆ ನಾವು ರುಬ್ಕೊಳ್ಬೇಕಾಗತ್ತೆ. ಇವಾಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈ ರೀತಿ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ 1/2 ಟೀಸ್ಪೂನಷ್ಟು ಅಡುಗೆ ಸೋಡಾ ಹಾಕ್ತಾ ಇದ್ದೀನಿ. ಎಣ್ಣೆಲಿ ಕರಿಯೋದ್ರಿಂದ ಸೋಡಾ ಹಾಕ್ಕೊಳ್ಬೇಕು. ಹಾಗೆ ನಾನಿಲ್ಲಿ 1/2 ಪಿಂಚಷ್ಟು ಫುಡ್ ಕಲರ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮಿಕ್ಸ್ ಆದಮೇಲೆ ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿರ್ತೀನಿ. ಈ ಕಡೆ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಕಪ್ಪು ಸಕ್ಕರೆ ಹಾಕಿದ್ದೀನಿ, ಅದಕ್ಕೆ 1/2 ಕಪ್ಪು ನೀರು ಹಾಕ್ಕೊಳ್ತಾ ಇದ್ದೀನಿ. ಈ ಸಕ್ಕರೆ ಪಾಕ ನಮಗೆ ಒಂದೆಳೆ ಪಾಕ ಬರಬೇಕು, ಅಲ್ಲಿವರೆಗೂ ನಾವು ಕಾಯಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಬೇಕು ಪಾಕನ. 1-2 ನಿಮಿಷದೊಳಗಡೆ ಎಲ್ಲ ನಮಗೆ ಈ ರೀತಿ ಒಂದೆಳೆ ಪಾಕ ಬರುತ್ತೆ. ಇಷ್ಟಾದರೆ ಸಾಕು. ಸಕ್ಕರೆ ಪಾಕಕ್ಕೂ ಕೂಡ ನಾನು 1 ಪಿಂಚಷ್ಟು ಫುಡ್ ಕಲರ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ರೀತಿ ರೆಡಿಯಾದಂಥ ಸಕ್ಕರೆ ಪಾಕನ ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿರೋಣ. ಇವಾಗ ಈ ಕಡೆ ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಈಗ ಎಣ್ಣೆ ಕಾಯ್ದಿದೆಯಾ ಅಂತ ಹೇಳಿ ಒಂದು ಡ್ರಾಪ್ ಈ ರೀತಿ ಹಾಕಿ ಚೆಕ್ ಮಾಡ್ಕೊಳ್ಳೋಣ. ಹಾಕಿದ ತಕ್ಷಣ ಈಗ ನೆರೆ ಬಂದು ಮೇಲ್ಗಡೆ ಬಂದರೆ ಚೆನ್ನಾಗಿ ಕಾಯ್ದಿದೆ ಅಂತೇಳಿ. ಇವಾಗ ತುಂಬ ಸಣ್ಣದಾಗೂ ಬೇಡ ಅಥವಾ ತುಂಬ ದೊಡ್ಡದಾಗೂ ಬೇಡ, ಒಂದು ಮೀಡಿಯಮ್ ಸೈಜಲ್ಲಿ ನಾವು ರೆಡಿ ಮಾಡಿರ್ತಕ್ಕಂಥ ಮಿಕ್ಸ್ಚರ್ನ ಈ ರೀತಿ ಹಾಕ್ಕೊಳ್ತಾ ಹೋಗೋಣ. ಒಂದು ಬಾಲ್ ಸೈಜಲ್ಲಿ, ಒಂದು ಚಿಕ್ಕ ಬಾಲ್ ಥರ, ಆದಷ್ಟು ಸ್ವಲ್ಪ ರೌಂಡ್ ಶೇಪಲ್ಲೇ ಹಾಕ್ಕೊಳ್ಳಿ. ನಾವೇನಾದರೂ ರುಬ್ಬೇಕಾದರೆ ಜಾಸ್ತಿ ನೀರು ಹಾಕ್ಕೊಂಡು ರುಬ್ಬಿದರೆ ನಮಗೆ ಈ ರೀತಿ ರೌಂಡ್ ಶೇಪಲ್ಲಿ ಬಿಡೋದಕ್ಕೆ ಆಗೋದಿಲ್ಲ. ಎಣ್ಣೆಗೆ ಹಾಕಿದ ತಕ್ಷಣ ಅದು ಅಗಲವಾಗಿ ಸ್ಪ್ರೆಡ್ ಆಗಿಬಿಡುತ್ತೆ, ಶೇಪ್ಲೆಸ್ ಆಗಿಬಿಡತ್ತೆ. ಹಾಗಾಗಿ ರುಬ್ಬೇಕಾದ್ರೇ ನಾವು ನೋಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕಾಗತ್ತೆ. ಆ ರೀತಿ ರುಬ್ಕೊಂಡಾಗ ಮಾತ್ರ ನಮಗೆ ಈ ರೀತಿ ರೌಂಡ್ ಶೇಪಲ್ಲಿ ಬರುತ್ತೆ. ಇದನ್ನು ನಾವು 5-10 ನಿಮಿಷ ಬೇಯಿಸೋ ಅವಶ್ಯಕತೆ ಇಲ್ಲ. 1 ನಿಮಿಷದೊಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. 1 ನಿಮಿಷ ಆಗೋ ಅಷ್ಟರಲ್ಲಿ ಇದು ಮೇಲ್ಗಡೆ ಎಲ್ಲ ಕ್ರಿಸ್ಪಾಗಿ ಚೆನ್ನಾಗಿ ಬೆಂದಿರುತ್ತೆ. ಇಮಿಡಿಯೇಟಾಗಿ ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊಳ್ಬೇಕು. ಇವಾಗ ನೋಡಿ, ಈ ಬ್ಯಾಚ್ ರೆಡಿಯಾಗಿದೆ. ನಾನು ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೀನಿ. ಇದೇ ರೀತಿ ಮಿಕ್ಕಿರ ಅಂತ ಹಿಟ್ಟನ್ನು ಕೂಡ ಬ್ಯಾಚ್ ವೈಸ್ ಬೇಯಿಸ್ಕೊಂಡು ನಾನು ಇದೇ ಪ್ಲೇಟಲ್ಲಿ ಹಾಕಿಟ್ಕೊಂಡಿರ್ತೀನಿ. ಮನೆಯಲ್ಲಿ ಮಕ್ಕಳಿದ್ರೆ ಈ ಸ್ವೀಟ್ ಅಂತೂ ಖಂಡಿತವಾಗ್ಲೂ ಮಾಡಿಕೊಡಿ, ಯಾಕೆಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ನಾವು ಕೂಡ ಚಿಕ್ಕವರಿದ್ದಾಗ ತುಂಬ ಇಷ್ಟಪಟ್ಟು ತಿಂತಾ ಇದ್ವಿ ಈ ಸ್ವೀಟನ್ನು. ಇವಾಗ ನನಗೆ ಟೋಟಲಾಗಿ ಇಷ್ಟು ಜಾಮೂನ್ಗಳಾಗಿದೆ. ಇವಾಗ ರೆಡಿಯಾಗಿರ್ತಕ್ಕಂಥ ಜಾಮೂನ ನಾವೇನು ಸಕ್ಕರೆ ಪಾಕ ಮಾಡಿ ಇಟ್ಕೊಂಡಿದ್ದೀವಿ ಅದರೊಳಗಡೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಎಲ್ಲದಕ್ಕೂ ಸಕ್ಕರೆ ಪಾಕ ಹಿಡಿಯೋ ಹಾಗೆ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ನಾವು 1 ಅವರ್ ಹಾಗೆ ಬಿಟ್ಟರೆ ಚೆನ್ನಾಗಿ ಸಕ್ಕರೆ ಪಾಕ ಎಲ್ಲ ಹೀರ್ಕೊಂಡು ನಮಗೆ ಬೇಕಾಗಿರೋಂಥ ಡ್ರೈ ಜಾಮೂನ್ ರೆಡಿಯಾಗಿರುತ್ತೆ. ಇದನ್ನು ನಾನು 1 ಅವರ್ ಬಿಟ್ಟಾದಮೇಲೆ ನಾನು ನಿಮಗೆ ತೋರಿಸ್ತೀನಿ. 1 ಗಂಟೆ ಬಿಟ್ಟಾದಮೇಲೆ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ. ನಮಗೆ ಅಂಗಡಿಗಳಲ್ಲಿ ಹೇಗೆ ಸಿಗ್ತಾ ಇತ್ತೋ ಸೇಮ್ ಅದೇ ರೀತಿ ಇದೆ. ನಾವು ಸಕ್ಕರೆ ಪಾಕನ ಗಟ್ಟಿಯಾಗಿ ಮಾಡ್ಕೊಂಡಿರೋದಕ್ಕೆ ನೋಡಿ ಮೇಲ್ಗಡೆ ಎಲ್ಲ ಕ್ರಿಸ್ಟಲೈಸ್ ಆಗಿದೆ. ನಾವು ಮತ್ತೆ ಸಪ್ರೇಟಾಗಿ ಸಕ್ಕರೆನಲ್ಲಿ ಒರಳಿಸೋ ಅಂಥ ಅವಶ್ಯಕತೆ ಇಲ್ಲ. ನೀವೇನಾದರೂ ಸಕ್ಕರೆ ಪಾಕನ ತೆಳುವಾಗಿ ಮಾಡ್ಕೋಬಿಟ್ಟಿದ್ರೆ ಇವಾಗ ನೀವು ಮತ್ತೆ ತೆಗೆದು ಸಕ್ಕರೆನಲ್ಲಿ ಒರಳಿಸಿ ಇಟ್ಕೋಬೇಕಾಗತ್ತೆ. ಇದನ್ನು ನಾವು 15-20 ದಿನಗಳವರೆಗೂ ಶೇಖರಿಸಿ ಇಟ್ಕೊಳ್ಬೋದು. ಇವತ್ತಿನ ಈ ಸ್ವೀಟ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.